ಇದೊಂದು ಕೆಲಸ ಮಾಡಿದ್ರೆ ನಿನ್ನ ಲೈಫೇ ಸೆಟ್ಲ್. ಸರ್ ಮಾಡಿಬೇಡಿ ಸರ್. ಈ ಪುಸ್ತಕದ ಬಗ್ಗೆ ಎಲ್ಲೋ ನೋಡಿದ್ನಲ್ಲ, ಕೇಳಿದ್ನಲ್ಲ, ಪುಸ್ತಕದಲ್ಲಿ ಸತ್ಯದ ವೇಗಕ್ಕಿಂತ ಸುಳ್ಳಿನ ವೇಗವೇ ಜಾಸ್ತಿ ಇದೆ. ಹೇಯ್ ವಾಗ, ಓ ನಮಸ್ಕಾರ ಸ್ವಾಮಿ. ಓ ಮಹೇಶ್ ಬರ್ದೀನಿ ಸ್ವಾಮಿ. ಈ ಕಥೆಗಳು ಯಾಕೆ ಹುಟ್ಟುತ್ತವೆ, ಪಾತ್ರಗಳು ಯಾಕೆ ಕಾಡುತ್ತವೆ, ನಮ್ಮ ಸುತ್ತಮುತ್ತ ನಡೆಯೋ ಘಟನೆ ಸನ್ನಿವೇಶಕ್ಕೆ ತಕ್ಕಂತೆ ಮನುಷ್ಯನ ಭಾವನೆಗಳು ಬದಲಾಗುತ್ತವೆ. ಈ ವ್ಯವಸ್ಥೆ ಒಳಗಡೆ ಬದುಕಬೇಕು ಅಂದರೆ ಪ್ರತಿದಿನವೂ ಹೋರಾಟ ಮಾಡಬೇಕು. ಸುಖ ಅನುಭವಿಸುತ್ತೇನೆ ಅಂದರೆ ಅಡ್ಡದಾರಿಯಲ್ಲಿ ಆಸ್ತಿ ಮಾಡಬೇಕು. ಇಲ್ಲಿ ಬರುವ ಪಾತ್ರಗಳ ವೃತ್ತಿ, ಕನಸು, ಕಲ್ಪನೆ ಎನ್ನುವ ಹೋರಾಟದಲ್ಲಿ ಯಾರು ಹೋರಾಡುತ್ತಾರೆ, ಯಾರು ಹೊಡೆದಾಡುತ್ತಾರೋ ನೀವೇ ನೋಡಿ. ಯಾರು ನೋಡಿಬೇಕು? ಯಾರನ್ನು ಹೊಡಿಬೇಕಾಗಿಲ್ಲ, ಒಂದು ವಸ್ತುನ. ವಸ್ತುನ? ಹೌದು. ಬುಲೆಟ್ ಮುಂದೆ ಯಾವ್ದಾದ್ರೆ? ಇದು ಬುಲೆಟ್ ಇಂದ ಆಗೋದಲ್ಲ, ಬುದ್ಧಿಯಿಂದ ಆಗೋದು. ಮೂರು ದಿವಸದಲ್ಲಿ ಮುಗಿಸಿದ್ರೆ ಮಿನಿಮಮ್ 7-0 ಇದೆ. ಡನ್. ಮಗಂದ್ ಹೆಂಗ್ ಹುಡ್ಕೋದಿನ್ನ? ಹೇಯ್, ಇದೆಯಾನಾ? ಯಾಕೋ ಕಿವಿ ಕೇಳಿಸಲ್ವಾ? ಕಿವಿ ಕೇಳಲ್ಲ ಅಂದ್ರೆ ಪಕ್ಕಕ್ಕೆ ಅಂತ ಹೆಂಗ್ ಹೇಳ್ದ? ಯಾವ ಸರ್ ಬೇಕಿತ್ತು? ಇದು ಸಿಗುತ್ತಾ? ಇಲ್ಲ ಸರ್, ಸಾರಿ. ಇಲ್ಲ ಸರ್, ಸಾರಿ. ಮತ್ತೆ ಯಾಕೋ ಅಂಗಡಿ ಇಟ್ಕೊಂಡಿದ್ಯಾ? ಹೆಂಗಿದೆ ಮೈಗೆ? ಇಲ್ಲ ನೋಡು ಅಣ್ಣ, ಕೆಲ್ಸಕ್ಕೆ ಹುಡುಗರು ಬೇಕಾಗಿತ್ತ? ಅಯ್ಯೋ, ನಾನೇ ಅಲ್ಲಿ ಕೆಲ್ಸಕ್ಕಿರತ್ ಕಣೋ, ಮುಂದೆಲ್ಲಾದ್ರೂ ಹೋಗಿ ನೋಡು. ಸರ್ ಯಾವ್ದು ಹೇಳಿ ಸರ್? ಮಂಜುನಾಥ. ಯಾವ ಮಂಜುನಾಥ? ಧರ್ಮಸ್ಥಳದವರ ಮಂಗಳೂರು ಅವರ? ಎದ್ದೇಳು ಮಂಜುನಾಥ. ಸಾರಿ ಸರ್, ಎದ್ದೇಳು ಮಂಜುನಾಥ ಬೆಳಗ್ಗೆ ಸಿಗ್ತಾನೆ. ನಮ್ಮ ಅಂಗಡಿ ಕ್ಲೋಸಿಂಗ್ ಟೈಮು, ಬೆಳಗ್ಗೆ ಬನ್ನಿ ಸರ್. ಎಲ್ಲಿ ಹುಡ್ಕದಿದ್ನ? Thank you.
ಸರ್ ಈ ಬುಕ್ ಇದೆಯಾ? ಇಲ್ಲ ಸರ್. ಇದು ಸಿಗುತ್ತಾ? ಇಲ್ಲ ಸರ್, ನಮ್ಮ ಜನ ಇರೋದನ್ನೆಲ್ಲ ಬಿಟ್ಟು ಇರ್ಬೇಕು ಹೇಳ್ತಾರೆ. ಬೆಳಗ್ಗೆ ಬೆಳಗ್ಗೆ ಆ ಬುಕ್ ಬಿದ್ದು ವಿಘ್ನ ಆಯಿತು. ಈ ಜನಗಳು ಬೇರೆ ಅವಾಗವಾಗ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಯಾವ ಬುಕ್ ಅದು ಬೆಳಗ್ಗೆ ಬಿತ್ತಲ್ಲ? ಎಲ್ಲರೂ ಈ ಬುಕ್ಕೇ ಕೇಳ್ತಾರಲ್ಲ, ಯಾಕೆ? ಸರ್ ಈ ಬುಕ್ ಸಿಗುತ್ತಾ? ಗೊತ್ತಿಲ್ಲ. ಎಲ್ಲರೂ ಈ ಪುಸ್ತಕ ಕೇಳ್ತಾ ಇದ್ದಾರಂದ್ರೆ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಸರ್ ಯಾವ ಪುಸ್ತಕ ಬೇಕಿತ್ತು ಸರ್? ಇದಿದೆಯಾ? ಇದು ಕನ್ನಡ ಪುಸ್ತಕನ? ಹಿಂದೆ ಎಲ್ಲೂ ನೋಡಿಲ್ವಲ್ಲ ಸರ್, ಕೇಳಿಲ್ವಲ್ಲ, ಯಾರು ಪಬ್ಲಿಷರು ಸರ್? ನೆಟ್ಟಿಗ್ರು ಸೊಟ್ಟಿಗ್ರ ತರ ಲೈಕು ಕಾಮೆಂಟ್ಗೋಸ್ಕರ, ಪಂಡಿತರ ತರ ಪುಂಗಿ ಉದ್ಬಡ ಟಿ ಆರ್ ಪಿಗೋಸ್ಕರ. ಇದು ಹೇಳಕ್ಕೆ ಕೇಳಕ್ಕೆ ಹುತಾತ್ಮರ ಭಾಷಣ ಅಲ್ಲ. ಇದೆಯೋ ಇಲ್ವೋ? ಇಲ್ಲ. ಸರ್ ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ಸಾಕು, ಮನೆಗೆ ಕಳಿಸ್ಕೊಡ್ತೀವಿ. ಈ ಗೂಗಲ್ ಪೇ, ಫೋನ್ಪೇ ಅದೇನಾದರೂ ಇದ್ರೆ ಮಾಡಿ ಸಾಕು. ಎ ಟಿ ಎಮ್ ಕಾರ್ಡು, ಮಾಸ್ಕ್ ಕಾರ್ಡು, ಕ್ಯಾಸ್ಟು, ಇನ್ಕಮ್ಮು, ಟಿ ಸಿ, ಬಿಲ್ಲು ಬೇಕಾ ನಿಮಗೆ? ನೋಡಿದ್ದೀನಿ. ಎಲ್ಲಿ? ಅದು ದೂರ. ಎಲ್ಲೇ ಇರಲಿ, ತರಿಸ್ಕೊಡಿ ಪ್ಲೀಸ್. ಅದು ನಾಳೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ನಾಳೆ ಸಿಗುತ್ತೆ ಅಂದರೆ ನಾಳೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂತ ಕೇಳಬೇಡಿ. ಎಲ್ಲಿ ಸಿಗುತ್ತ? ಸರ್. ಸರ್ ಇಲ್ಲಿ ಉದ್ಯೋಗ ಮೇಳ ಎಲ್ಲಿ ನಡೀತಾ ಇದೆ? ಯಾವುದು ಕೆಲಸದ್ದು? ಗೊತ್ತಿಲ್ಲ. ಇದನ್ನ ಓದ್ತಾ ಇದ್ರೆ ಒಂಥರ ನಶೆ, ಅಮಲು ಓದ್ತಾ ಇರಬೇಕು ಅನ್ಸುತ್ತೆ. ಸ್ವಾಮಿ. ಏನಪ್ಪ? ಇಲ್ಲಿ ಏನಾದರೂ ಕೆಲಸ ಇದೆಯಾ? ಸ್ವಾಮಿ ಫುಲ್ ಬಿಜಿ ಇದ್ದಾರೆ. ಸರ್ ಮಂತ್ರಿಗಳು ಬಾರ ಎಲ್ಲಿ ಬರುತ್ತೆ? ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಸರ್ ರಾತ್ರಿ ಬಿಗ್ ಬುಲೆಟಿನಲ್ಲಿ ಬಿಟ್ಟ ಬುಲೆಟು ಕೇಳಕ್ಕೆ ನೋಡಕ್ಕೆ ಏನೋ ಆನಂದ. ಬೆಳಗ್ಗೆ ಎದ್ರೆ ವಾಸ್ತವನೋ ಕನಸೋ ಒಂದು ಗೊತ್ತಾಗ್ಲಿಲ್ಲ ಸರ್. ಈ ಬುಕ್ ಇದೆಯಾ ಸರ್? ಅಲ್ಲಿಲ್ವೇನ್ರಿ? ಅಲ್ಲಿಲ್ಲ. ಇಲ್ಲ ಅಂದ್ರೆ ಹೋಗ್ರಿ. ಸರ್ ಈ ಬುಕ್ ಇದೆಯಾ? ಇಲ್ಲ. ಸರ್ ದ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಪುಸ್ತಕ ಇದೆಯಾ? ಇಲ್ಲ. ಓಕೆ, ಥ್ಯಾಂಕ್ಸ್ ಸರ್. ಏನ್ ಗುರಿ ಇದು, ಹಿಂಗ್ ಓದಿಸ್ಕೊಂಡೋಗ್ತಾ ಇದೆ? ಅವನು ಯಾವ್ದು ಓದ್ತಾ ಇದ್ದಾನೆ?
ಯಾವ ಬುಕ್ ಓದ್ತಾ ಇರೋದು? ಯಾವುದೋ ಆ ಬುಕ್ಕು ಆನಂದ. ಯಾವುದೋ ಅದು ನಿತ್ಯ ಆನಂದ. ಯಾರೋ ಅವನು? ಅವ್ರ ತಮ್ಮನ್ ತಮ್ಮನ್ ತಮ್ಮ ಸರ್. ನಮ್ಮ ಕಂಪ್ನಿ ವಿರುದ್ಧನೇ ಕಂಪ್ಲೇಂಟ್ ಕೊಡ್ತೀರಾ? ನ್ಯಾಯ ಸಿಗುತ್ತಾ ನಿಮಗೆ? ನಾವ್ಯಾರು ಗೊತ್ತಾ? ಊಸುರುವಳ್ಳಿ ಫ್ಯಾಮಿಲಿ ಗುರ್ತವರು. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸ್ದಂಗೆ ಸರ್ಕಾರನೂ ಬದಲಾಯಿಸ್ತೀವಿ. ನಮ್ಮಿಂದನೇ ಈ ದೇಶ ನಡೀತಾ ಇರೋದು. ನಿಮ್ಮಿಂದ ನಮ್ಮೇಲೆ ಸ್ಯಾಟಲೈಟಲ್ಲಿ ಕಂಪ್ಲೇಂಟ್ ಕೊಟ್ಟರು ನಮ್ಮ ಶಾನು ಆಗಲ್ಲ. ಗೊತ್ತಾ? ಏಯ್ ಅಲ್ಕಾ, ನನ್ನ ಮಕ್ಕಳ, ನನ್ನ ಬಗ್ಗೆನ ಮಾತಾಡ್ತೀರಾ ನೀವು? ಹಾ, ಓಟ್ ಏನು ಪುಕ್ಸಟ್ಟೆ ಹಾಕ್ತೀರಾ? ಜನ ಜನ ಎಣಿಸ್ತೀವಿ, ಮಣ ಮಣ ಮಾಡ್ತೀವಿ. ಹಾ, ಏಯ್ ವ್ಯಾಕ್ಸಿನ್ ಕಂಡಿಡಿದ್ರು ವಿಜ್ಞಾನಿಗಳೇ. ನಾಗಸಾಧುಗಳ ಥರ ಎಲ್ಲ ರೀತಿ ತಪಾಸ್ ಮಾಡಿದ್ರು ವ್ಯಾಕ್ಸಿನ್ ವಾಸನೆನೂ ಕಾಣಿಸ್ತಿಲ್ಲ. ನೀವುಗಳು ಜನರಿಗೆ ಧೈರ್ಯ ತುಂಬಿ ನಮ್ಮ ಪರಕಾಶನ ಪರೀಕ್ಷೆ ಮಾಡ್ತಾ ಇದ್ದೀರಾ? ಓ ಮಗ, ನೀನೇನು? ಇನ್ಯಾರು ಅನ್ಕೊಂಡೆ? ನಮ್ಮೆಲ್ಲರೂ ಪ್ರಾಣ ಉಳಿಸ್ಬಿಟ್ಟೆ ಕಣೋ ನೀನು. ಏನು ಹೇಳ್ತಿದ್ಯೋ? ಒಂದು ಗುಂಪು, ಮೂರು ಜನರ ಕನಸು, ಯಾರಂತ ಗೊತ್ತಾಗ್ತಲ್ಲ ಕಣೋ. ಗೊತ್ತಿಲ್ದವ್ರದ್ದು ಕನಸು ಬೀಳುತ್ತಾ? ಗೊತ್ತಿಲ್ಲ. ಆಯಿತು ಸರಿ, ಮೇಲಿರ್ತೀನಿ ಬಾ. ಏ ಏ ಅವನೆಲ್ಲೋ ಕಂಪ್ನಿಲಿ ಕೆಲಸ ಮಾಡಬೇಕು ಅಂದರೆ ಲುಕ್ಕು ಲಕ್ಕು ಇರಬೇಕು, ಸ್ಕಿಲ್ ಬೇಕು, ಅನುಭವ ಬೇಕು, ಇನ್ಫ್ಲೂಯೆನ್ಸು ಬೇಕು. ಏನಾಯ್ತು ಹೋಗಿದ್ದು? ಕೆಲಸ ಬೇಕಾ? ಕೆಲಸ ಇನ್ನು ಮುಂದೆ ಯಾವ ಕೆಲಸನೂ ಸಿಗಲ್ಲ. ಅವ್ರು ಹೇಳಬೇಕು, ನಾವು ಕರಿಬೇಕು. ನೀನೀಗ ಜಾಗ ಖಾಲಿ ಮಾಡು. ಮುಂದೇನು? ಏನು ಬೇಡ, ಸುಮ್ಮನೆ ಇರೋಣ. ಬೆಳಗ್ಗೆದ್ರೆ ಹಾಲ್ನವರು ಪೇಪರ್ ಅವ್ರನ್ನ ನೋಡಿದ್ರೆ ಜೀವ ಬರುತ್ತೆ, ಅದೇ ಆಚೆ ಹೋದ್ರೆ ಭಯ ಆಗುತ್ತೆ. ಭಾವನೆಗಳನ್ನು ಬಂಡವಾಳ ಮಾಡ್ಕೊಳ್ಳೋರು ಅನಿವಾರ್ಯತೆನ ಅವಕಾಶ ಮಾಡ್ಕೊಳ್ಳಲ್ವಾ? ನಾವ್ಯಾರಿಗೆ ಹೇಳೋಣ? ನಮ್ಮ ಅಜ್ಜಿ ಅಜ್ಜ ತಂದೆ ತಾಯಿ ಓದಿಲ್ದೆ ನಮ್ಮನ್ನು ಬೆಳೆಸಿಲ್ವಾ? ನೀನು ಪಾಸ್ಟ್ಗೆಲ್ಲ ಹೋಗ್ಬೇಡ, ಪ್ರೆಸೆಂಟಿಗೆ ಬಾ. ರಾತ್ರಿ ಊಟಕ್ಕೆ ರೈಸೇ ಇಲ್ಲ. ಏ ಸ್ವಾಮೀಜಿ ಹೋಗ್ತಿದ್ದಾರೋ? ಇವನ್ ಬೇರೆ ಫಕೀರ್ ಅಂತಾರ ಬಂದು ಬೋಧನೆ ಮಾಡ್ತಾನೆ. ನೋಡ್ರೋ, ಇಷ್ಟು ದಿವಸ ನಮ್ಗೆ ಯಾವುದೇ ರೀತಿಯ ಒತ್ತಡ ಇರಲಿಲ್ಲ. ಇವಾಗ ಬಾಡಿಗೆ, ಓಡಾಟ, ಊಟದ ಖರ್ಚು ಅಂತ ಇವಾಗ ಅನ್ನಿಸ್ತಾ ಇದೆ. ಅದಕ್ಕೆ ಹಿಮಾಲಯದಲ್ಲಿ ಚಳಿಗೆ ತಡ್ಕೋಬೇಕು, ಬಳ್ಳಾರಿ ಬಿಸಿಲಿಗೆ ಬೆವರಿಳಿಸ್ಬೇಕು, ಬಯಲ್ಸೀಮೆಗೆ ಬಂದರೆ ಬಂಡೆ ಥರ ಎದ್ದು ನಿಲ್ಲಬೇಕು. ಬೆಂಗಳೂರಿಗೆ ಬಂದೀವಿ, ಅವಮಾನ ಅನುಮಾನ ಅನುಭವಿಸ್ಬೇಕು. ಬಂದ್ರೆ ಏನಾಗುತ್ತೆ ನೋಡೋಣ. ಇದು ಬ್ಯಾಗು ಯಾರ್ದು? ಏ ಬ್ಯಾಗಲ್ಲಿ ಏನಿದೆ ಅಂತ? ಮಗ ಹೇಯ್, ಇದನ್ನಿಟ್ಟು ಒಂದು ಕಟ್ಟಿದ್ಕೊಂಡು ಬಾ. ಹಾಗೆ ಎಲ್ಲಾದರೂ ಸ್ವಾಮೀಜಿ ಕಂಡ್ರೆ ಅವನಿಗೂ ಊಟ ಹಾಕ್ಸೋಣ. ಹ್ಞೂ ಸರಿ. ಸ್ವಾಮಿ,
ರೇ ಸ್ವಾಮಿ, ರೇ ಸ್ವಾಮಿ, ಯಾಕೆ ಇವನು ಮಾತಾಡ್ತಾ ಇಲ್ವಲ್ಲ? ಮೋಸ್ಟ್ಲಿ ಇವನು ಮಾಲೆ ಹಾಕಿ ಮೌನಾಚರಣೆ ಮಾಡ್ತಾ ಇರ್ಬೋದಾ? ಸಾರ್, ಅಣ್ಣ, ರೇ ಯಜಮಾನ್ರೆ, ಇವನು ಯಾವ ಬುಕ್ ಓದ್ತಾವನೆ? ಮೋಸ್ಟ್ಲಿ ಅದೇನಾ? ಯಾರೋ ಸೈಕೋ ಇರಬೇಕು, ನಾನ್ ದಡ್ಡ. ಈ ಫುಟ್ಪಾತ್ ನಲ್ಲಿ ಯಾವ ಬುಕ್ ಇರುತ್ತಾ? ನಾನೇ ಟೈಮ್ ವೇಸ್ಟ್ ಮಾಡ್ತೆ. ಎರಡು ಪುಟ ಏನಾಯ್ತು? ಮೋಸ್ಟ್ಲಿ ಅದೇನಾ? ಅಲ್ಲ ಬಿಡು, ಅದೇ ಯಾಕಾಗಿರಬಾರ್ದು? ಇಲ್ಲ ಉಂಟಲ್ಲೋ, ಒಳ್ಳೆ ಚೆನ್ನಾಗಿತ್ತಲ್ಲ ಓದ್ತಾ ಇದ್ದಿದ್ದು. ಏನು ಮಾಡೋದೀಗ? ಚೆನ್ನಾಗಿತ್ತು, ಎರಡು ಪುಟ ಸಿಕ್ಕಿದ್ದೆ ಒಳ್ಳೆ ಮುಖ್ಯ. ಇದು ಮೇಲಿಂದ ಬಿತ್ತಿ ಬುಕ್ಕು. ಎಲ್ಲೋಯ್ತು ಇದು? ಹದಿನೈದು ವರ್ಷದಿಂದ ನನಗೊಂದು ಸ್ಮಶಾನದ ಕನಸು ಬಿದ್ದಿತ್ತು. ಅದು ಕನಸಿನೊಳಗಿನ ಕನಸು. ಆ ಕನಸೇ ಈ ಬುಕ್. ಬುಕ್ ಏನಾಯ್ತು? ಕೊಡೋ, ಕೊಡ್ಲಿಲ್ಲ ಅಂದ್ರೆ ವಾಪಸ್ ಹೋಗಲ್ಲ. ಏಯ್, ನೀನು ಅಷ್ಟೇ, ವಾಪಸ್ ಹೋಗಲ್ಲ. ಏ, ಅದ್ ಬಂದು ನಿಂದ ಎಲ್ಲಿಂದ ಬಂತು? ಹೆಂಗೋ ಬಂತು. ಹೆಂಗೆ ಏನಂತ ಕೇಳ್ಬೇಡ, ನನ್ ಬುಕ್ ನಾನು ಕೊಟ್ಬಿಡು. ಏಯ್, ವಾಪಸ್ ಹೋಗೋ, ಟ್ರಿಗರ್ ಮಾಡ್ಬೇಡ, ವಾರ್ನ್ ಮಾಡ್ತಾ ಇದೀನಿ. ನೋಡೋ, ಇದ್ರೂ ಸವಾಸ ಬೇಡ, ಬಿಟ್ಬಿಡು. ಇದ್ರಿಂದ ನನ್ ಲೈಫ್ ಸುಡ್ಗಾಡ್ ಆಗಿದೆ. ಹಂಗೂ ಬೇಡ, ನಿಂಗೂ ಬೇಡ, ಸುಟ್ಬಿಡೋಣ.
ಪುಸ್ತಕದ ಬಗ್ಗೆ ಎಲ್ಲೋ ನೋಡಿದ್ನಲ್ಲ, ಕೇಳಿದ್ನಲ್ಲ. ಗೊತ್ತಾಯ್ತು. ಇದೊಂದು ಕೆಲಸ ಮಾಡಿದ್ರೆ ನಿನ್ ಲೈಫೇ ಸೆಟ್ಲು. ಲೈಫ್ ಬದಲಾಗುತ್ತೆ ಅಂದ್ರೆ ಮೊದ್ಲು ಕೆಲಸ ಹೇಳೋ. ಇದು ಅಡ್ವಾನ್ಸು, ಡೀಲ್ ಮುಗಿದ ಮೇಲೆ ಫುಲ್ ಪೇಮೆಂಟ್. ಓಕೆ ಓಕೆ. ಇದೇ ಬುಕ್ಕು, ಮೂರೇ ದಿವಸದಲ್ಲಿ ಕೆಲಸ ಮುಗಿಸ್ಬೇಕು. ಮುಗಿಸಿದ್ರೆ 1 ಕೋಟಿ ರೂಪಾಯಿ ಸಿಗುತ್ತೆ. ಇದು ಬುಲೆಟ್ ಇಂದ ಆಗೋದಲ್ಲ, ಬುದ್ಧಿಯಿಂದ ಆಗೋದು. ಕೋಟಿ ವಿಷಯ ಅಂತದೇನಿದೆ ಇದರಲ್ಲಿ? ಕೊನೆ 2 ಪುಟ ಇಲ್ವಲ್ಲ. ಓ, ಯಾರೋ ಬೇಕಂತಾನೆ ಕಿತ್ತಿರ್ಬೇಕು. ಇದರಲ್ಲಿ ಸತ್ಯದ ವೇಗಕ್ಕಿಂತ ಸುಳ್ಳಿನ ವೇಗನೇ ಜಾಸ್ತಿ ಇದೆ. ನಾಳಿನ ಭವಿಷ್ಯದ ಬಗ್ಗೆ ಇವತ್ತೇ ಗೊತ್ತಾದ್ರೆ ಅದರ ಸ್ವಾರಸ್ಯ ಏನಿರುತ್ತೆ? ಭವಿಷ್ಯದ ಬಗ್ಗೆ ಯಾಕೆ ಇಷ್ಟೊಂದು ಭಯ? ಇದರಲ್ಲಿ ವಿಷ ಸರ್ಪವೂ ಇದೆ, ಸಂಜೀವಿನಿನೂ ಇದೆ. ಈ ಪುಸ್ತಕ ನೋಡಿದ್ರೆ ನನಗೊಂದು ಕತೆ ನೆನಪಾಗುತ್ತೆ. ಒಂದು ದ್ರಾಕ್ಷಿ ತೋಟ. ಆ ದ್ರಾಕ್ಷಿ ತೋಟದಲ್ಲಿ ತುಂಬ ದ್ರಾಕ್ಷಿಗಳು ಬಿಟ್ಟಿತ್ತು. ಆ ಫಲನ ತಿನ್ನೋದಕ್ಕೆ ಒಂದು ನರಿ ಬಂತು. ಆ ನರಿ ಆ ಫಲ ತಿನ್ನೋದಕ್ಕೆ ತುಂಬ ಪ್ರಯತ್ನಿಸ್ತು. ಪ್ರಯತ್ನ ಮಾಡಿ 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 ವಿಫಲ ಆದ್ಮೇಲೆ, ಅಯ್ಯೋ ಈ ಹಣ್ಣು ಕಹಿಯಾಗಿರುತ್ತೆ ಅಂತ ಹೇಳಿ ಹೊರಟೋಯ್ತು. ಹಂಗೆ ಈ ಪುಸ್ತಕದಲ್ಲಿ ಸತ್ಯದ ವೇಗಕ್ಕಿಂತ ಸುಳ್ಳಿನ ವೇಗವೇ ಜಾಸ್ತಿ ಇದೆ. ಸುಳ್ಳನ್ನ ಸತ್ಯದ ರೀತಿಯಲ್ಲಿ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಇಂತಹ ಘಟನೆಗಳಿಂದ ಅಲ್ಕ ನನ್ ಮಕ್ಕಳ ನಾವೇ ಪರಿಶುದ್ಧ ಅಂತ ಅಮಾಯಕರಿಗೆ ಆಸೆ ಹುಟ್ಟಿಸಿ ತಮ್ಮ ತೆವಳು ತೀರಿಸ್ಕೊಂಡು ಹಳ್ಳಕ್ಕೆ ತಳ್ಳ್ತೀರಾ? ಹಳ್ಳಕ್ಕೆ ತಳ್ಳಿದ್ರೆ ಗೊತ್ತಾಗಲ್ಲ ಅನ್ಕೊಂಡ್ರ? ಗೊತ್ತಾಗೋದಕ್ಕಿಂತ ಮುಂಚೆ ಗೊತ್ತಿಲ್ಲ ಅಂತ ಬದಲಾಗೋ ಈ ಪ್ರಕೃತಿಯಲ್ಲಿ ಬದಲಾವಣೆ ತಾನಾಗೆ ಆಗುತ್ತೋ ಮೂರ್ಖರ? ಆನೆ ನಂದೇ, ನನ್ನಿಂದಲೇ ನಾವೇ ಅನ್ನೋದ್ರಲ್ಲಿ ಇವನು ನಮ್ಮನ್ನ ಕಳ್ಳರ ತರ ಕೊಲೆಗಾರ ತರ ನೋಡಿದ್ರೆ, ನಾವು ಜೀವನೇ ಕೈಲಿ ಹಿಡ್ಕೊಂಡು ಬಂದ್ರೆ ಸತ್ಯದ ವೇಗ ಸುಳ್ಳಿನ ವೇಗ ಅಂತ ಸತ್ಯ ಹೇಳಿದ್ರೆ ನಮ್ಮ ಕಾನ್ಸೆಪ್ಟು, ನಾವು ಉದ್ಧಾರ ಆಗೋದು ಹೇಗೆ? ನಾವು ಬೆಳಿಬೇಕು ಅಂದ್ರೆ ಇಂಥವರೆಲ್ಲ ಬೆಂಕಿಲಿ ಬೆಂದು ಭಸ್ಮ ಆಗ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಾವು ಬೆಂಕಿಲಿ ಬೆಂದು ಭಸ್ಮ ಆಗ್ತಾ ಇದ್ವಿ. ನಮ್ಮ ತಂತ್ರ ಕುತಂತ್ರ ಪ್ರತಿತಂತ್ರ ಸಕ್ಸಸ್ ಆಯ್ತು. ನಡಿಯೋ ಏನು ಅಂತ ಏನ್ ಮಾಡೋದು? ಏನು ಏನು ಅಂತ ನನಗೂ ಮುಂದಿನ ಕಾನ್ಸೆಪ್ಟ್ ಗೊತ್ತಾಗ್ತದೆ. ನನಗ್ ಬಂತು. ಏನೋ ಏನೇನು? ಮೊಬೈಲು. ಮೊಬೈಲ್? ಮೊಬೈಲಿಂದ ಮನುಷ್ಯರ ಮೈಂಡ್ ವಾಶ್ ಮಾಡ್ಬೋದಾ? ವಾಶ್ ಮಾಡ್ಬೋದು. ಹೆಂಗೆ? ಸೋಪ್ನಿಂದ ಬಟ್ಟೆ ವಾಶ್ ಮಾಡ್ತೀವಿ, ನೀರಿನಿಂದ ಮೈ ತೊಳ್ಕೊಂತೀವಿ, ಹಂಗೆ ಮೊಬೈಲ್ನಿಂದ ಮೊಬೈಲ್ಗೆ ಮೈಂಡ್ ವಾಶ್ ಮಾಡ್ತೀವಿ. ಅದೇ ಹೆಂಗೆ ಅಂತ? 100ಕ್ಕೆ 90 ಜನಕ್ಕೆ
ಸ್ವಂತ ಬುದ್ಧಿನೇ ಇಲ್ಲ. ಎಡ ಬಲ ಲೆಫ್ಟು ರೈಟು ಯಾರು ಸುಳ್ಳನ್ನ ಹೆಚ್ಚು ದಾಟಿಸ್ತಾರೋ ಅವ್ರ ಕಡೆ ತಿರುಗ್ತಾರೆ. ಹಂಗಾದ್ರೆ ನಮ್ಮ ಕಡೆ ತಿರುಗಿಸೋದು ಹೆಂಗೆ? ನಮ್ಮ ಗುರಿ ಏನು? ಭ್ರಮೆನ ಹುಟ್ಟಾಕೋದು, ಭಾವನೆಗಳನ್ನ ಕೆರಳಿಸೋದು, ಪ್ರಚೋದನೆ ಎಬ್ಸೋದು, ಬಿಸ್ನೆಸ್ ಮಾಡೋದು. ಜನ ತಿರುಗ್ಲಿ ಬಿಡ್ಲಿ, ನಮ್ಮ ಕಡೆ ತಿರುಗಿಸೋದೇ ನಮ್ಮ ಕಲೆ, ಅದೇ ನಮ್ಮ ವೃತ್ತಿ. ಏ, ನನ್ನ ಫೋನ್ ರಿಂಗ್ ಆಗ್ತಿದ್ಯೋ? ಏಯ್, ಎತ್ಬೇಡ್ವೋ, ಲೊಕೇಶನ್ ಗೊತ್ತಾಗುತ್ತೆ. ಏಯ್, ನನ್ನ ಫೋನು ರಿಂಗ್ ಆಗ್ತೈತೋ? ಯಾರು ನೋಡು. ಅದೇ ಅವ್ರದು. ಹಂಗದ್ ರಿಸೀವ್ ಮಾಡೋ, ಎಲ್ಲ ಅವರೇ ನೋಡ್ಕೋತಾರೆ.